ಇನ್ನಿಬ್ಬರು ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದ್ರೆ, ಒಬ್ಬರು ಯಶ್ ಅವರು, ಅವ್ರು ಕೆ ಸಿ ಸಿಯ ಭಾಗವಾಗಿದ್ದರು ಮೊದಲು ಓಪನಿಂಗ್ ಸೀಸನ್ಸಲ್ಲಿ, ಈ ಬಾರಿ ಇಲ್ಲ, ಅವರು ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ ಏನೋ ಗೊತ್ತಿಲ್ಲ ಒಂದು. ಎರಡನೇದು ದರ್ಶನ್ ಅವರು ಈ ಟೂರ್ನಮೆಂಟ್ನ ಭಾಗವಾಗಿರಬೇಕಿತ್ತು ಅಂತ. ಬೋತ್ ಆರ್ ಇನ್ವೈಟೆಡ್ ಸರ್. ಇವಾಗ ಆ್ಯಕ್ಚುಲಿ ನಾವು ಯಾರನ್ನು ಆಡಬೇಡಿ ಅಂತ ಹೇಳ್ಕಲ್ಲ, ಕೆಲವರು ಆಡೋಕ್ಕೆ ವ್ಯಕ್ತಪಡಿಸ್ತಾರೆ, ದಟ್ ನಾನು ಆಡೋಕ್ಕೆ ಇಷ್ಟ ಇಲ್ಲ, ಬಂದು ಹೋಗ್ತೀವಿ. ನಾವು ಕೆ ಸಿ ಸಿ ಬಲವಂತ ಅಲ್ಲ ಸರ್, ಕೆ ಸಿ ಸಿ ಗೋಡೆನೂ ಅಲ್ಲ, ಕೆ ಸಿ ಸಿ ಗೇಟು ಅಲ್ಲ, ಕೆ ಸಿ ಸಿ ಕಾರ್ಪೆಟು ಅಲ್ಲ, ಎಲ್ಲದಕ್ಕಿಂತ ಹೆಚ್ಚು ಕೆ ಸಿ ಸಿ ಹಾಸಿಗೆ ಅಂತೂ ಅಲ್ಲವೇ ಅಲ್ಲ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಗೊತ್ತಾಯ್ತಾ, ಕೆ ಸಿ ಸಿ ಒಂದು ಗೌರವ ಸರ್. ಇಲ್ಲಿ ಕನ್ನಡ ಚಲನಚಿತ್ರ ಅಂತ ಇಟ್ಟಮೇಲೆ ನಾನೊಬ್ಬನೇನಾ, ಇವರೊಬ್ಬರೇನಾ, ನಮ್ಮದು ಯಾಕೆ ಬರುತ್ತದು? ನಾವು ಪ್ರತಿಯೊಬ್ಬರಿಗೂ ಆಹ್ವಾನಿಸ್ತೀವಿ, ಆಡ್ತೀರಾ ಕೇಳ್ತೀವಿ. ಕೆಲವರು ಬರ್ತಾರೆ, ಕೆಲವರು ಈ ಸೀಸನ್ ಬೇಡ ಬಿಟ್ಬಿಡಿ ಅಂತಾರೆ, ಬಟ್ ಗ್ರೌಂಡಿಗೆ ಬಂದು ಹೋಗ್ತೀವಿ, ನಿಮ್ಮೊಟ್ಟಿಗೆ ಇರ್ತೀವಿ ಅಂತಾರೆ. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್, ಅವರಿಬ್ಬರು ಕೇಳಿದ್ರಿ, ಧ್ರುವನ್ ಯಾಕೆ ಕೇಳಲಿಲ್ಲ ನೀವು? ಅವನು ಆರ್ಟಿಸ್ಟ್ ಅಲ್ವಾ, ಕಾಣಿಸ್ಲಿಲ್ಲ ನಿಮ್ಮ ಕಣ್ಣಿಗೆ, ಇನ್ಕ್ಲೂಡಿಂಗ್ ಧ್ರುವ? ಇಲ್ಲ, ನೀವು ಕೇಳಲಿಲ್ಲ. ನಿಮಗೆ ರಾಜ್ ಶೆಟ್ಟಿ ಕಾಣಿಸಿದ್ರು, ರಕ್ಷಿತ್ ಶೆಟ್ಟಿ ಕಾಣಿಸಿದ್ರು, ರಿಷಬ್ ಕಾಣಿಸಿದ್ರು, ಯಶ್ ಕಾಣಿಸಿದ್ರು, ದರ್ಶನ್ ಧ್ರುವ ಸರ್ಜೆ ಕಾಣಿಸ್ಲಿಲ್ಲ. ಇದು ಕಾಂಟ್ರವರ್ಸಿ ಆಗೋಯ್ತಾ ಈಗ? ಹಾಗೆ ನಾವು ಏನು ನೋಡಬೇಕು ಅಂತೀವೋ ಅದು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಅದು ಬಿಟ್ಟು ಕೆಲವು ಸತ್ಯಗಳಿರ್ತವೆ, ನೋಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಧ್ರುವ ಅವರು ಲಾಸ್ಟ್ ಟೈಮ್ ಇದ್ದರು, ಅವರೇ ಫೋನ್ ಮಾಡಿ ನನಗೆ ಕೆ ಡಿ ಅನ್ನೋ ಪಿಕ್ಚರ್ ಪ್ರೇಮ್ ಒಟ್ಟಿಗೆ ಮಾಡ್ತಾ ಇದ್ದೀನಿ, ಪ್ರೇಮ್ ಒಟ್ಟಿಗೆ ಮಾಡ್ಬೇಕಾದ್ರೆ ನಾನು ಮನೆಗೆ ಹೋಗ್ತಲ್ಲ, ಕ್ರಿಕೆಟಿಗೆ ಎಲ್ಲಿಂದ ಬರಲಿ ಅಂತ ಕೇಳಿದ್ರು. ಸರ್ ಪರವಾಗಿಲ್ಲ, ಆರಾಮಾಗಿರಿ ಅಂತ ಹೇಳಿದ್ವಿ. ಅವ್ರು ಬಂದು ಹೋಗ್ತಾರೆ ಮ್ಯಾಚಿಗೆ, ಬಟ್ ಏಕೆನ್ ಧ್ರುವ್ ಆಲ್ಸೋ ಇಸ್ ನಾಟ್ ಕಮಿಂಗ್, ದಟ್ ಡಸಂಟ್ ಮೀನ್ ಈಸ್ ಅವರ್ ಬ್ರದರ್, ನಮ್ಮ ಫ್ಯಾಮಿಲಿ ಅವರೆಲ್ಲ, ಯಾರು ಎಲ್ರಿಗೂ ಕರೆದಿದ್ದೀವಿ ನಾವು. ಈ ಮಕ್ಕದಲ್ಲಿ ದ್ವೇಷ ಕಾಣುತ್ತ ಸರ್? ಸರ್ ಕನ್ನಡ ಪ್ರಶ್ನೆ ಕೇಳಿದ್ರೆ ನನಗೀಗ ಕೇಳ್ತಾ ಇಲ್ಲ.